सबसे पहले आप सबका यहाँ बहुत बहुत नमस्कार। ಮೊಟ್ಟ ಮೊದಲಿಗೆ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ। ಹಮ್ಮೆ ಪಹಲೆ ಹೆಲಿಕಾಪ್ಟರ್ ಸೇ ಕೋಶಿಶ್ ಕಿ ವಾಪಸ್ ಜಾನಾ ಪಡಾ, ಅಬ್ ಗಾಡಿ ಸೇ ಆಯೆ। ಈಗ ನಾವು 12 ಗಂಟೆಗೆ ಕಲಬುರಗಿಯಿಂದ ಹೆಲಿಕಾಪ್ಟರ್ ಮುಖಾಂತರ ಬಂದಾಗ ಮತ್ತೆ ವಾಪಸ್ ಹೋಗಬೇಕಾಯಿತು। ಔರ್ ಕಾಫಿ ಲೋಗೋ ಕೋ ಯಹಾಂ ಕಷ್ಟ ಹುವಾ, ಜೋ ದೂರ್ ದೂರ್ ಸೇ ಆಯೆ ಥೇ ಉನ್ಕೋ ವಾಪಸ್ ಜಾನಾ ಪಡಾ। ಬಹಳಷ್ಟು ಜನ ಹಳ್ಳಿಯಿಂದ ಮತ್ತೆ ಬೇರೆ ಬೇರೆ ತಾಲೂಕಿನಿಂದ ಏನು ಜನ ಬಂದಿದ್ದಾರೆ, ಅವರು ಸಂಕಷ್ಟ ಆಗಿದೆ। ಅದಕ್ಕೆ ನಾನು ಅವ್ರ ಕ್ಷಮೆಯನ್ನು ಕೇಳ್ತೇನೆ। ಆಪ್ ಜಾನ್ತೆ ಹೋ ಕರ್ನಾಟಕ ಮೇ ಜೊ ಸರ್ಕಾರ ಹೈ ವೋ ಚೋರಿ ಕಿ ಸರ್ಕಾರ। ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರ ಒಂದು ಭ್ರಷ್ಟ ಸರ್ಕಾರ ಇದೆ। ಸಬ್ಸೆ ಪಹಲೆ ವೋ ಸರ್ಕಾರ ಆಪ್ನೆ ನಹೀ ಚುನೀತಿ, ಮತ್ತು ಮೊದಲಿಗೆ ತಾವು ತಮ್ಮ ಆಶೀರ್ವಾದದಿಂದ ಆ ಸರ್ಕಾರ ಬಂದಿಲ್ಲ। ಬಿಜೆಪಿ ಕೆ ಲೋಗೋನೆ ಪೈಸಾ ದೇಕರ್ ಎಂಎಲ್ಎ ಖರೀದ್ ಕರ್ ವೋ ಸರ್ಕಾರ ಚೋರಿ ಕಿ। ಬಿಜೆಪಿ ಸರ್ಕಾರ ನಮ್ಮ ಕಾಂಗ್ರೆಸ್ ಶಾಸಕರನ್ನು ಖರೀದಿ ಮಾಡಿ ಆ ವಿಷಯವನ್ನು ಕೊಟ್ಟು ಸರ್ಕಾರವನ್ನು ಬ್ಯಾಂಕ್ನವರಿಂದ ಅವರು ಮಾಡಿದ್ದಾರೆ। ಇಷ್ಟು ಬಾತ್ ಹರ್ ಕಾಮ್ನೆ ಬಿಜೆಪಿನೆ 40% ಕಮಿಷನ್ ಲಿಯಾ, ಮತ್ತೆ ಪ್ರತಿಯೊಂದು ಸರ್ಕಾರದ ಕೆಲಸದಲ್ಲಿ 40% ಭ್ರಷ್ಟಾಚಾರವನ್ನು ಅವರು ಮಾಡಿದ್ದಾರೆ। ಹಮೇ 40% ಸರ್ಕಾರ ಕಹನಾ ಚಾಹಿಯೇ। ಇಡೀ ದೇಶದಲ್ಲಿ ಕರ್ನಾಟಕದ ಬಿಜೆಪಿ ಸರ್ಕಾರದ ಹೆಸರು 40% ಸರ್ಕಾರ ಇದೆ। ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನರೇಂದ್ರ ಮೋದಿಜಿಗೆ ಚಿಠಿ ಲಿಖಿ ಅವ್ರು ಕಹಾ ಕಿ 40% ಲೇತೆ। ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು, ಇದು ನಾವು ಹೇಳಲಿಲ್ಲ, ಅವರು ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿ ಅವರಿಗೆ ಒಂದು ಪತ್ರ ಬರೆದಿ ಹೇಳಿದ್ದಾರೆ ಇದು ಒಂದು 40% ಸರ್ಕಾರ ಅಂತ ಪ್ರಧಾನಮಂತ್ರಿನೇ ಜವಾಬ್ ನೀಡಿ। ಆದ್ರೆ ಮಾನ್ಯ ಪ್ರಧಾನಮಂತ್ರಿ ಅವರು ಏನು ಉತ್ತರ ಕೊಟ್ಟಿಲ್ಲ। ಹಮಾರಿ ಸರ್ಕಾರ ಆನೆ ವಾಲಿ ಹೈ, ನಮ್ಮ ಸರ್ಕಾರ ಇದು ಯಾವ ಕಾರಣಕ್ಕೂ ಯಾರು ತಡೆ ಇಡಕ್ಕೆ ಸಾಧ್ಯವೇ ಇಲ್ಲ। ಬಿಜೆಪಿ ಕೋ 40 ನಂಬರ್ ಬಹುತ್ ಅಚ್ಚಾ ಲಗ್ತಾ ಹೈ, ಮತ್ತೆ ಬಿಜೆಪಿ ಅವರಿಗೆ 40 ನಂಬರ್ ಏನಿದೆ ಬಹಳ ಇಷ್ಟ ಇದೆ ಅವರಿಗೆ। 40 ನಂಬರ್ ಸೇಮ್ಕೋ ಪ್ಯಾರ್ ಹೈ, ಮೊಹಬ್ಬತ್ ಹೈ ಅವ್ರಿಗೆ, 40 ಅಂದ್ರೆ ನಂಬರ್ ಬಹಳ ಪ್ರೀತಿ। ಇಸಿಲಿಯೆ ಕರ್ನಾಟಕ ಕಿ ಜನತಾ ಇನ್ಕೋ 40 ಸೀಟೇ ದೇಗಿ। ಅದಕ್ಕಾಗಿ ಕರ್ನಾಟಕದ ಜನತೆ ಅವರು ಕೇವಲ 40 ಸೀಟ್ ಮಾಡಿ ಕೊಟ್ಟೆ ಕೊಡ್ತಾರೆ। ಅವ್ರ ಕಾಂಗ್ರೆಸ್ ಪಾರ್ಟಿ ಕೋ ಕಮ್ ಸೆ ಕಮ್ 150 ಸೀಟ್ ಮಿಲೇಗಿ। ಮತ್ತೆ ಕಾಂಗ್ರೆಸ್ ಸಾಲ ಇನ್ನೊಂದೇ ಚೋರಿ ಕಿ 40% ಕಮಿಷನ್ ಲಿಯಾ। 3 ವರ್ಷ ಅವರು ಕಳ್ತನ ಮಾಡಿದ್ರು ಮತ್ತು 40% ಅವರು ಪರ್ಸೆಂಟ್ ಎತ್ತು ಹೊಡಿದ್ದಾರೆ। ಆಪ್ಕೋ ಯಾದ ಹೋಗ ಜಬ್ 371 ಜೆ ಕಿ ಬಾತ್ ಹುಯಿ ತೋ ಅಡ್ವಾನಿ ಜೀನೆ ವಾಜಪೇಯಿ ಜೀನೆ ಕಹಾ ಕಿ ನಹೀ ಕಿಯಾ ಜಾ ಸಕ್ತಾ। ನಿನ್ನೆ ನೆನಪಿರುವ ಅವರು 1999ರಲ್ಲಿ ಆರ್ಥಿಕ 371 ಜೆ ತಿದ್ದುಪಡಿ ಮಾಡಬೇಕಂದ್ರೆ ಅಂದಿನ ಉಪ ಪ್ರಧಾನಮಂತ್ರಿ ಆಗಿರುವಂತಹ ಎಲ್ ಕೆ ಅಡ್ವಾನಿ ಅವರು ಇದು ಮಾಡಕ್ಕೆ ಆಗಲ್ಲ ಅಂತ ಹೇಳಿದ್ರು। ಸರ್ಕಾರ ಆಯ್ ಹಮ್ಮೆ ಓ ಕಾಮ್ ಕರ್ದಿಯ, ನಾವು ಮುಡಿದಂತೆ ನಡೆದಿದ್ದೀವಿ। ನಮ್ಮ ಸರ್ಕಾರ ಬಂದ ತಕ್ಷಣ ಆ ಒಂದು ಆರ್ಟಿಕಲ್ 371 ಜೆ ತಿದ್ದುಪಡಿ ನಾವು ಮಾಡಿದ್ವಿ। ಅವ್ರ ಆಪ್ಕೋ ಹಜಾರೋ ರೋಜ್ಗಾರ್ ಎಂಜಿನಿಯರ್ಸ್ ಡಾಕ್ಟರ್ಸ್ ಲಾಯರ್ಸ್ ಬರ್ಬೇಕಾ ಈ ಅಪರ್ಚುನಿಟಿ ನೀವು, ಅದರಿಂದ 1000 ಇಂಜಿನಿಯರ್ಸ್ ಡಾಕ್ಟರ್ಸ್ ಅಡ್ವೊಕೇಟ್ಸ್ ಬಹಳಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದೀವಿ। ಅವ್ರ ಸಚ್ಚಾಯಿ ಕಿ ಬಿಜೆಪಿ ಕಿ ಸರ್ಕಾರ 371 ಜೆ ಕೋ ಇಂಪ್ಲಿಮೆಂಟ್ ನಹೀ ಕರ್ತಿ। ಮತ್ತೆ ನಿಜವಾದ ನಿಮ್ ತಮ್ಮ ಗೊತ್ತಾಗಬೇಕು, ಆರ್ಟಿಕಲ್ 371 ಜೆ ನಮ್ಮ ಸರ್ಕಾರ ಏನ್ ಮಾಡಿದೆ ಅದು ಈ ಒಂದು ಭ್ರಷ್ಟ ಬಿಜೆಪಿ ಸರ್ಕಾರ। ಮೂರು ಸಾವಿರ ಕೋಟಿ ಏನು ಅವರು ಕೊಟ್ಟಿದ್ರು ಅದರಲ್ಲಿ ಕೇವಲ 1200 ಕೋಟಿ ಉಪಯೋಗಿಸಿದ್ದಾರೆ। 50,000 ರೋಜ್ಗಾರ್ ಜೊ ಆಕೆ ಆಜ್ ವೇಕಂಟ್ ಪಡೆ, ಸುಮಾರು 50,000 ಹುದ್ದೆಗಳು ಇನ್ನ ಭರ್ತಿ ಆಗಿಲ್ಲ। ಹಮೇನ್ 50,000 ರೋಜ್ಗಾರ್ ಕೋ ಭರೆಂಗೆ, ನಾವು ಈ ಒಂದು 50,000
ಉದ್ಯೋಗ ನಾವು ಭರ್ತಿ ಮಾಡ್ತೀವಿ. ಸ್ಪೆಷಲ್ ಎಜುಕೇಶನ್ ಝೋನ್ ಪಾಲಿಸಿ ಹಾಕ್ಕೊಂಡು ಸ್ಪೆಷಲ್ ಎಜುಕೇಶನ್ ಝೋನ್ ನಾವು ಮಾಡ್ಕೊಡ್ತೇವೆ. ಜಿಸ್ ಐ ಐ ಟಿ ಐ ಎಮ್ ಸಿ ಐ ಐ ಟಿ ಮತ್ತೆ ಐ ಎಮ್ ಸಿ ನಾವು ತೋರ್ ಬರ್ತೇವೆ. ಔರ್ 5,000 ಕರೋಡ್ ರೂಪಾಯಿ ಹಮ್ ಇಸ್ ರೀಜನ್ ಕೆ ಲಿಯೆ ಅಲಾಟ್ ಕರೆಂಗೆ. ಮತ್ತೆ ಪ್ರತಿ ವರ್ಷ ನಮ್ಮ ಸರ್ಕಾರದಿಂದ 5,000 ಕೋಟಿ ರೂಪಾಯಿ ನಾವು ಕೊಡ್ತೇವೆ. ಹರ್ ಗ್ರಾಮ ಪಂಚಾಯತ್ ಕೋ 1 ಕರೋಡ್ ರೂಪಾಯಿ ಮಿಲೇಗ. ಪ್ರತಿ ಗ್ರಾಮ ಪಂಚಾಯತ್ಗೆ 1 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಕೊಡ್ತದೆ. ಕರ್ನಾಟಕಕ್ಕೆ ಲಿಯೆ ಹಮ್ನೆ 4 ವಾಯ್ದೆ ಕಿಯೆ. ಕರ್ನಾಟಕ ರಾಜ್ಯಕ್ಕೆ ನಾವು 4 ಪ್ರಾಮಿಸಸ್ ಮಾಡಿದ್ದೀವಿ. ಗೃಹಲಕ್ಷ್ಮಿ 2,000 ರೂಪಾಯಿ ಹರ್ ಮಹಿನೆ ಹರ್ ಮಹಿಳಾ ಕೋ. ಗೃಹಲಕ್ಷ್ಮಿ ಪ್ರತಿ ತಿಂಗಳು ಪ್ರತಿ ಮಹಿಳೆಗೆ 2,000 ರೂಪಾಯಿ ಕೊಡ್ತೇವೆ. ಗೃಹಜ್ಯೋತಿ 200 ಯೂನಿಟ್ ಬಿಜ್ಲಿ ಮುಫ್ತ್ ಮೇ. ಗೃಹಜ್ಯೋತಿ ಪ್ರತಿ ಮನೆಗೆ 200 ಯೂನಿಟ್ ಉಚಿತವಾಗಿ ನಾವು ಕೊಡ್ತೇವೆ. ಅನ್ನ ಭಾಗ್ಯ 10 ಕಿಲೋ ಚಾವಲ್ ಹರ್ ಪರಿವಾರ ಕೆ ಮೆಂಬರ್ ಕೋ. ಅನ್ನ ಭಾಗ್ಯ 5 ಕೆಜಿ 10 ಕೆಜಿ ಮಾಡ್ತೇವೆ. युवा निधि 2 साल के लिए 3,000 रूपये हर महीने ग्रेजुएट्स को और 1,500 रूपये हर महीने डिप्लोमा होल्डर्स को. युवा निधि कार्यक्रम प्रतियोग ग्रेजुएट 3,000 डिप्लोमा मत आई टी आई मार्ग 15 रूपये करते. और आखिरी और नया वायदा 5वां वायदा महिलाओं के लिए फ्री ट्रेवल पब्लिक बसेस में पब्लिक ट्रांसपोर्ट. ಎಲ್ಲಾ ಮಹಿಳೆಯರಿಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಮಹಿಳೆಯರಿಗೆ ಗೌರ್ಮೆಂಟ್ ಬಸ್ ಅಲ್ಲಿ ಉಚಿತವಾಗಿ ಅವರು ಹೋಗ್ಬೋದು. ಬಿಜೆಪಿ ನಹಿ ಕರ್ ಸಕ್ತಿ ಹೈ. ಈ ಕೆಲಸವು ಕಾಂಗ್ರೆಸ್ ಬಿಟ್ಟರೆ ಬಿಜೆಪಿ ಆಗಿ ಜೆಡಿಎಸ್ ಆಗಿ ಮಾಡಕ್ಕೆ ಸಾಧ್ಯ ಇಲ್ಲ. ಪ್ರಧಾನಮಂತ್ರಿ ಕಾಮ ನಹಿ ಕಿಯಾ ಜಾ ಸಕ್ತಾ ವೋ ಸಹಿ ಕಹ ರಹೇ ಹೈ. ಬಿಜೆಪಿ ಕೆ ಶಾಸನ ಮೇ ಯೇ ಕಾಮ ನಹಿ ಕಿಯಾ ಜಾ ಸಕ್ತಾ. ಏನವ್ರು ಹೇಳ್ತಾ ಇದಾರೆ ಅವ್ರ ಕೈಯಲ್ಲಿ ಮಾಡಕ್ಕೆ ಆಗಲ್ಲ ಅಂತ ಏನ್ ಹೇಳ್ತಾ ಇದಾರೆ ಅವರಂತೂ ಖಂಡಿತ ಮಾಡಕ್ಕೆ ಸಾಧ್ಯನೇ ಇಲ್ಲ. ಕ್ಯೂಕಿ ಬಿಜೆಪಿ ಸರ್ಕಾರ 40% ಚೋರಿ ಕರ್ತಿ. ಯಾಕಂದ್ರೆ ಬಿಜೆಪಿ ಸರ್ಕಾರ 40% ಸರ್ಕಾರ ಇದೆ. ಜೊ ಸರ್ಕಾರ 40% ಚೋರಿ ಕರ್ತಿ ಓ ಎಸ್ ವಾಯ್ದೆ ಕರ್ ನಹಿ ಸಕ್ತಿ. ಯಾವ ಸರ್ಕಾರ 40% ಕಳತನ ಮಾಡ್ತದೆ ಈ ತರ ಅವರು ಪ್ರಣಾಳಿಕೆಯಲ್ಲಿ ಮಹಿಳಕ್ಕೆ ಮತ್ತೆ ಮಾಡಕ್ಕೆ ಸಾಧ್ಯ ಇಲ್ಲ. ಹಮಾರಿ ಸರ್ಕಾರ ಗರೀಬೋ ಕಿ ಛೋಟೆ ವ್ಯಾಪಾರಿಯೋ ಕಿ ಕಿಸಾನೋ ಕಿ ಮಜ್ದೂರೋ ಕಿ ಸರ್ಕಾರ ಹೋಗಿ. ನಮ್ಮ ಸರ್ಕಾರ ಬಡವರ ದೀನ ದಲಿತರ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗದ ಸರ್ಕಾರ ಇದೆ. ಆಜ್ ಬಾರಿಶ್ ಮೇ ದೂರ್ ದೂರ್ ಸೇ ಆಯ್ ಆಪ್ ಭೀಗೆ ಆಪ್ನೆ ಇತ್ನೆ ಪ್ಯಾರ್ ಸೇ ಮೇರಿ ಬಾತ್ ಸುನಿ ಇಸ್ಕೆ ಲಿಯೆ ಬಹುತ್ ಬಹುತ್ ಧನ್ಯವಾದ. ಗಾಳಿಯಲ್ಲಿ ತಾವು ಬಂದಿದ್ದೀರಾ ಅಂದ್ರೆ ಇಷ್ಟೊಂದು ದೂರದಿಂದ ಬಂದಿದ್ದಾರೆ ಹಳ್ಳಿಯಿಂದ ಬಂದಿದ್ದಾರೆ ಅಂದ್ರೆ ತಮ್ಮೆಲ್ಲರಿಗೆ ಧನ್ಯವಾದಗಳು. और कम से कम 150 सीटें कांग्रेस पार्टी को मिलनी चाहिए. ಮತ್ತೆ ಈ ಬಾರಿ ಖಂಡಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವು 150 ಸೀಟ್ ಗೆದ್ದೇ ಗೆಲ್ತೇವೆ. ಕ್ಯೂಕಿ ಬಿಜೆಪಿ ಪೈಸೆ ಸೇ ಭ್ರಷ್ಟಾಚಾರ ಸೇ ಸರ್ಕಾರ ಕೋ ಚೋರಿ ಕರ್ನೆ ಕಿ ಕೋಶಿಶ್ ಕರಿ. ಯಾಕಂದ್ರೆ ದುಡ್ಡಿನಿಂದ ಆಮಿಷ ಹೂಡಿ ಅವ್ರು ಮಾಡ್ತಕ್ಕಂತ ಒಂದು ಪ್ರಯತ್ನ ಮಾಡ್ತಾರೆ ಆದ್ರೆ ಅದರಲ್ಲಿ ಅವ್ರಿಗೆ ಯಶಸ್ಸು ಸಿಗಲ್ಲ ಅಂತ ಹೇಳಲು ಇಷ್ಟಪಡ್ತಾರೆ. ಎಂಎಲ್ಎ ನೇ ಕಹಾ कि बीजेपी में चीफ मिनिस्टर का पोस्ट 2,500 करोड़ में बिकता है. और एमएलए बीजेपी मुख्यमंत्री आगे सुमार 2,500 कोटी रूपये को उनको आप 40 सीटें दीजिए कांग्रेस पार्टी को 150 दीजिए. ತಾವು 40 ಸೀಟ್ ಆಶೀರ್ವಾದ ಮಾಡ್ರಿ ಕಾಂಗ್ರೆಸ್ ಪಕ್ಷಕ್ಕೆ 150 ಸೀಟ್ ಆಶೀರ್ವಾದ ಮಾಡ್ರಿ. ಗರೀಬೋ ಕಿ ಕಿಸಾನೋ ಕಿ ಮಜ್ದೂರೋ ಕಿ ಛೋಟೆ ವ್ಯಾಪಾರಿಯೋ ಕಿ ಸರ್ಕಾರ ಬನಾಯಿ. ಇದು ಬಡವರದು ಬೀದಿ ವ್ಯಾಪಾರದ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ಜನಸಾಮಾನ್ಯರ ಈ ಒಂದು ಸರ್ಕಾರ ಆಗಲಿದೆ. ಬಹುತ್ ಬಹುತ್ ಧನ್ಯವಾದ. ನಮಸ್ಕಾರ. ಜೈ ಹಿಂದ್.